ಅವರ ನೇರ ಪಾವತಿ ಮತ್ತು ಗುತ್ತಿಗೆ ರದ್ದತಿಯನ್ನು ರದ್ದುಪಡಿಸಬೇಕು ಅದೇ ರೀತಿ ಯಾವ ರೀತಿ ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ಏನು ಮಾಡಿದ್ರು ಅದೇ ರೀತಿ 799 ಗುತ್ತಿಗೆ ಪೌರ ಕಾರ್ಮಿಕರಿಗೆ ನೇರ ಪಾವತಿ ಮಾಡಬೇಕು ಅಂತ ಆಗ್ರಹಿಸಿ 5 ದಿನಗಳಿಂದ ಹೋರಾಟವನ್ನು ಏನು ಮಾಡ್ತಾ ಇದ್ದಾರೆ ಆ ಹೋರಾಟಕ್ಕೆ ಸೋಷಿಯಲ್ ಡೆಮೊಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾ ಇವತ್ತು ನೈತಿಕ ಬೆಂಬಲವನ್ನ ನಾವು ಸೂಚಿಸಿ ಅವರಿಗೆ ಬೆಂಬಲಕ್ಕೋಸ್ಕರ ಅವರ ನ್ಯಾಯಯುತ ಹಕ್ಕುಗಳು ಏನಿದೆ ನ್ಯಾಯಯುತ ಬೇಡಿಕೆಗಳು ಇದೆ ಅದನ್ನ ಸರ್ಕಾರ ಈಡೇರಿಸಬೇಕು ಮಹಾನಗರಪಾಲಿಕೆ ಈಡೇರಿಸಬೇಕು ಅಂತ ಕಾರಣಕ್ಕೆ ಅವರಿಗೆ ಬೆಂಬಲವಾಗಿ ಇವತ್ತು ಈ ಪತ್ರಿಕಾ ಗೋಷ್ಠಿಯನ್ನ ನಡೆಸ್ತಾ ಇದ್ದೀವಿ ಎಷ್ಟು ಈ ಮಹಾನಗರಪಾಲಿಕೆ ಆಡಳಿತ ವರ್ಗಕ್ಕೆ ದಪ್ಪ ಚರ್ಮ ಇದೆ ಅಂತ ಹೇಳಿದ್ರೆ ಸರ್ಕಾರದ ಆದೇಶ ಇದೆ ಅದು ಬಿಬಿಎಂಪಿ ಬೃಹತ್ ಬೆಂಗಳೂರು ನಗರಪಾಲಿಕೆ ಇರಬಹುದು ಎಲ್ಲಾ ನಗರಸಭೆಗಳು ಪಟ್ಟಣ ಪಂಚಾಯತ್ ಏನೆಲ್ಲ ಇದೆಯೋ ಸ್ಥಳೀಯ ಸಂಸ್ಥೆಗಳು ಅದರಲ್ಲಿ ಈ ರೀತಿಯ ಈ ಪೌರ ಕಾರ್ಮಿಕರ ವಿಚಾರದಲ್ಲಿ ಕಾಂಟ್ರಾಕ್ಟ್ ಬೇಸ್ ಆ ಟೈಪ್ ಇರಬಾರದು ಅವರನ್ನ ಒಂದು ಅವರನ್ನ ಪರ್ಮನೆಂಟ್ ಎಂಪ್ಲಾಯಿ ಆಗಿ ಮಾಡ್ಕೊಳ್ಬೇಕು ಮತ್ತು ಅವರಿಗೆ ನೇರ ನೇಮಕಾತಿ ಅಂದ್ರೆ ನೇರ ಪಾವತಿ ಜಾರಿಗೆ ತರಬೇಕು ಮತ್ತು ಎಲ್ಲಾ ಈ ರೀತಿಯಾದಂತಹ ಗುತ್ತಿಗೆಗಳನ್ನ ಅವರು ರದ್ದುಪಡಿಸಬೇಕು ಅಂತ ಹೇಳಿ ಸರ್ಕಾರದ ತೀರ್ಮಾನ ಇದೆ ಮತ್ತು ಇಲ್ಲಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ಕೂಡ ಎರಡು ಬಾರಿ ಇದರ ಬಗ್ಗೆ ತೀರ್ಮಾನ ಆಗಿದೆ ಆದರೂ ಕೂಡ ಅದನ್ನ ಜಾರಿಗೆ ಬಂದಿಲ್ಲ ಈ ಕಾಂಟ್ರಾಕ್ಟ್ ಏನಿದೆ ಅದನ್ನೇ ಮುಂದುವರಿಸಿದ್ದಾರೆ ಇದು ಸ್ಪಷ್ಟವಾಗಿ ನ್ಯಾಯಾಲಯದ ಇದಕ್ಕೆ ನ್ಯಾಯಾಲಯದ ಆರ್ಡರ್ಗಳು ಕೂಡ ನ್ಯಾಯಾಲಯದ ಆದೇಶ ಉಲ್ಲಂಘನೆ ಸರ್ಕಾರದ ಆದೇಶ ಉಲ್ಲಂಘನೆ ಮತ್ತು ಇವರದೇ ಸ್ವತಃ ಏನು ಮಹಾನಗರ ಪಾಲಿಕೆ ತೆಗೆದುಕೊಂಡ ತೀರ್ಮಾನದ ವಿರುದ್ಧ ನಡೀತಾ ಇದೆ ಏನು ಮೈಸೂರಿನಲ್ಲೂ ಕೂಡ ಪೌರ ಕಾರ್ಮಿಕರ ಹೋರಾಟಕ್ಕೆ ಎಸ್ಡಿಪಿ ಬೆಂಬಲ ಸೂಚಿಸಿತು ಮೈಸೂರಲ್ಲೂ ಕೂಡ ಇದೇ ರೀತಿ ಏನು ಈ ಕಾಂಟ್ರಾಕ್ಟ್ ಸಿಸ್ಟಮ್ ಇದೆ ಅದನ್ನ ರದ್ದುಪಡಿಸಿದ್ದಾರೆ ನೇರ ನೇಮಕಾತಿ ಮಾಡ್ಕೊಂಡಿದ್ದಾರೆ ಅಲ್ಲಿ ಕಾಂಟ್ರಾಕ್ಟ್ ಏನಿದೆ ಅಂತಂದ್ರೆ ಆ ಈ ಏನು ಪೌರ ಕಾರ್ಮಿಕರಿಗೆ ಬೇಕಾಗುವಂತಹ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಬೇಕಾಗುವಂತಹ ವಾಹನಗಳಿರ್ಬೋದು ಆಟೋ ಇತ್ಯಾದಿ ಏನು ವಾಹನಗಳಿದ್ದಿಲ್ಲ ಆ ವಾಹನಗಳು ಮತ್ತು ಅದಕ್ಕೆ ಬೇಕಾದಂತಹ ಪರಿಕರಗಳು ಸ್ವಚ್ಛತಾ ಕಾರ್ಯಕ್ಕೆ ಬೇಕಾದಂತಹ ಪರಿಕರಗಳು ಇದನ್ನು ಮಾತ್ರ ಒದಗಿಸುವುದಕ್ಕೆ ಮಾತ್ರ ಕಾಂಟ್ರಾಕ್ಟರ್ ಇಟ್ಕೊಂಡಿದ್ದಾರೆ ಆದ್ರೆ ಪೌರ ಕಾರ್ಮಿಕರಿಗೆ ಏನಿದೆ ಅವರಿಗೆ ನೇರ ಪಾವತಿಯನ್ನ ಮಾಡ್ತಾ ಇದ್ದಾರೆ ಮತ್ತು ಅವರನ್ನ ಪರ್ಮನೆಂಟ್ ಆಗಿ ಕೂಡ ನೋಡ್ಕೊಂಡಿದ್ದಾರೆ ಇಲ್ಲಿ 6 ವರ್ಷ ಆಗಿದೆ ನೇರ ನೇಮಕ ಆದೇಶ ಸರ್ಕಾರದ ಆದೇಶವಾಗಿ 6 ವರ್ಷ ಆದ್ರೂ ನೇಮಕಾತಿ ಮಾಡ್ಕೊಂಡಿಲ್ಲ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡ್ತಾರೆ ನಾವು ಬಡವರ ಪರ ಶೋಷಿತರ ಪರ ಅಂತ ಹೇಳಿ ಮಾತಾಡ್ತಾರೆ ಇಲ್ಲಿ ಇಷ್ಟು ದೊಡ್ಡ ಶೋಷಣೆ ಪೌರ ಕಾರ್ಮಿಕರ ಮೇಲೆ ಆಗ್ತಾ ಇದ್ರೆ ಇದು ಸರ್ಕಾರ ಇಂಟರ್ವ್ಯೂ ಮಾಡಬೇಕಲ್ಲ ಸರ್ಕಾರ ಇದಕ್ಕೆ ತಕ್ಷಣ ಸ್ಪಂದಿಸಿ ಸಂಬಂಧಪಟ್ಟವರಿಗೆ ಆದೇಶ ನೀಡಬೇಕು ಪೌರ ಕಾರ್ಮಿಕರು ಏನು ನಾವು ಸ್ವಸ್ಥವಾಗಿ ಯಾವುದೇ ನಗರಗಳಲ್ಲಿ ಯಾವುದೇ ಕಾರ್ಪೊರೇಷನ್ಗಳಲ್ಲಿ ನಾವು ಸ್ವಸ್ಥವಾಗಿ ಆರೋಗ್ಯಯುತವಾಗಿ ನಾವೆಲ್ಲ ಸಾರ್ವಜನಿಕರು ಇದ್ದೀವಿ ಅಂತಂದ್ರೆ ಅದಕ್ಕೆ ಬಹಳ ಮುಖ್ಯ ಕಾರಣ ದೊಡ್ಡ ಕೊಡುಗೆಗಳನ್ನು ಕೊಡ್ತಾರೆ ಬೆಳಿಗ್ಗೆ ಎದ್ದು ಇಡೀ ನಗರವನ್ನ ಸ್ವಚ್ಛಗೊಳಿಸಿ ಒಂದು ಸ್ವಚ್ಛವಾದಂತಹ ಒಂದು ವಾತಾವರಣವನ್ನ ಏನು ಪೌರ ಕಾರ್ಮಿಕರ ಬಂಧುಗಳು ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಅವ್ರಿಗೆ ಅವ್ರನ್ನ ಅವ್ರದ್ದು ಋಣ ತೀರಿಸ್ಬೇಕಲ್ಲ ನಾವು ಅವರಿಗೆ ಪೂರ್ವಕವಾಗಿ ನಾವು ನಿಲ್ಬೇಕಲ್ಲ ಸರ್ಕಾರ ಯಾವ್ಯಾವುದಕ್ಕೋ ಕೋಟ್ಯಂತರ ಕೋಟ್ಯಂತರ ಖರ್ಚು ಮಾಡ್ತದೆ ಅಗತ್ಯ ಇರೋದು ಇಲ್ಲ ಇಲ್ಲದ ವಿಚಾರಗಳಿಗೂ ಖರ್ಚು ಮಾಡ್ತದೆ ಸಾಕಷ್ಟು ಕೋಟ್ಯಂತರ ಕೋಟ್ಯಂತರ ರೂಪಾಯಿಗಳು ಕೋಟ್ಯಂತರ ರೂಪಾಯಿಗಳು ಕೊಳ್ಳೆ ಹೊಡಿತಾರೆ ಏನು ನಮ್ಮ ಪಾರ್ವ ಪೌರ ಕಾರ್ಮಿಕ ಬಂಧುಗಳು ನಗರದ ಸ್ವಸ್ಥತೆ ಕಾಪಾಡಲಿಕ್ಕೆ ಏನು ದಿನಂಪ್ರತಿ ಅವ್ರು ಕೆಲಸ ಮಾಡ್ತದೆ ಕನಿಷ್ಠ ಅವ್ರು ಕೇಳ್ತಾ ಇರೋದು ಕನಿಷ್ಠ ವೇತನ ನೀವೇನು ಅವ್ರೇನು ಸರ್ಕಾರದ ಖಜಾನೆ ಕಾಣ್ತಾ ಇಲ್ಲ ಸರ್ಕಾರದ ನೀತಿ ನಿಯಮಗಳ ಅನ್ವಯ ಏನು ಅವ್ರ ಗರಿಷ್ಠ ವೇತನ ಇದೆ ಅದನ್ನ ಅವರು ನೇರ ನೇಮಕಾತಿ ಮಾಡ್ಕೊಡಿ ನೇರ ಪಾವತಿ ಸಿಸ್ಟಮ್ ಮಾಡಿ ಮತ್ತೆ ಏನು ಗರಿಷ್ಠ ವೇತನ ವ್ಯತ್ಯಾಸ ಬಾಕಿ 3 ಕೋಟಿ ಇದೆ
महिला कार्मिक मेडिकल बोनस इपत् पॉइंट लक्ष बाकी इपीएफ कॉटी हत्या कॉटि लक्ष बाकी पौर कार्मिक अत्यंत कड़बड़ी पौर कार्मिक हणव बाकी सरकार यहा साधने बेहतर मतलब कॉर्पोरेशन साधने पत्रिका गोष्ठी मूलक ना राज्य सरकार के मन तक विचार मध्यप्रवेश मध्यप्रवेश पौर कार्मिक न्यायोचित बेड़े अदान प्रामाणिक प्रयत्न अंत पत्रिका गोष्ठिया मूलक वे मुझे नम राज्य प्रधान कार्यदर्शी भास्कर प्रसाद एकदम शुरुआत होराट अल नो सरकार आदेश इतने मत वाला सुमार मूर्नाकु बारी स्वतः आयुक्त निर्धार प्रकट आगे मेयर निर्धार प्रकट आगे मत ऐन जनरल बाडी मीटिंग आ मीटिंगलू कूड़ा टर पास ना गे पद्धत रद्दगी अंत सुमार मूर् सारी स्वतः तवे निर्धारमी निर्णय मंडसीवुद्ध अदर मेले कॉर्टन आदेश कूड़ा आगे इष्टू कूड़ा यह वो आड़ वर्ग शोषण पौर कार्मिक न्याय को अंतर्रे बहुश के बेरे कारण अल अधिकारी वर्गव अथवा ऐन अन्याय के अन्यायता अधिकारी वर्ग इवर ना जाति करी पौर कार्मिक वृत्तियों यहा समुदाय सेरदू मत सामाजिक पर्स्थित आर्थिक पर्स्थित आरोग्य स्थिति हेगी मत यह वृत्त सवालू गु कूड़ा महिगे संबंध पटो आरोग्य भत् संबंध हणवन बिगड़े माँ विचार कनिष्ठ अदरलू कूड़ा इवर खंजूस्तान तोर्तर अंतर्रेर जाति रोगिष्ठ मनस्थित अदे मुख्यवाद कारण मत इवर अन्यायती सदर्भली राज्य आड़गार सम समाजवाद जारी तरती अभिनव देवराज अरसु अंत तम तुम कर्को अथवा तम बटंगे मूलक कर्सको आ रीतियां मनस्थित वह जननायक अनक मत दलितर भाग्यविधात अंत बिर्दग्न पड़क सिद्दरामय्यनवरु मुख्यमंत्री आगे सदर्भली नानू ने घोषणा बिहार उदाहरण को इष्टपड़ी बिहार मुख्यमंत्री नितीश कुमार तम समुदाय तम जातीय समुदाय जनसंख्य केवल 2.7% जनसंख्य कुर्मी स्वतः और जातीय जनसंख्य 2.7% राज्यदल्लि अष्टु धैर्यवागि 63% हिंदुळिद वर्गगळु शोषितरु 14% ऐनो एससिगळिदारे अंत अनौंस माड्तारे अंतंद्रे निजवागलू कूड समाजवादद ओंदु गट्टि ध्वनि मत्तु बद्धते ಒಂದು ಪ್ರಾಮಾಣಿಕತೆ ಅಂದ್ರೆ ಅದನ್ನ ನಾವು ನಿಜವಾದ ರಾಜಕಾರಣ ಅಂತ ಕರೀಬೇಕು ಮತ್ತೆ ಅವರು ನಿತೀಶ್ ಕುಮಾರ್ ಅವರು ಅಂತ ಹೇಳ್ತಾರೆ ಬಿಹಾರದಲ್ಲಿ ಜನನಾಯಕ ಅಂತನೇ ಹೆಸರುವಾಸಿ ಆಗಿದ್ದಂತಹ ಕರ್ಪೂರಿ ಠಾಕರ್ 1970 ರಿಂದ 77 ವರೆಗೂ ಕೂಡ ಆ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂತವರು ಕರ್ಪೂರಿ ಠಾಕರ್ ಅವರ ರಾಜ್ಯದಲ್ಲಿ ಎಲ್ಲವೂ ಸಾಧ್ಯ ಅಂತ ಹೇಳ್ತಾರೆ ಯಾಕೆ ಆ ಮಾತನ್ನ ಹೇಳ್ತಾರೆ ಅಂತಂದ್ರೆ ಅಲ್ಲಿ ಜಾತಿ ಜನಗಣತಿಯನ್ನು ಬಿಡಗಡೆ ಮಾಡಬಾರದು ಅನ್ನೋ ಕಾರಣಕ್ಕೆ ಅದೆಷ್ಟು ಏನು ಪ್ರತಿಭಟನೆಗಳು ಕಾನೂನು ತೊಡಕಗಳು ಅಡ್ಡಿ ಆತಂಕಗಳು ಟೀಕೆಗಳು ದಾಳಿಗಳು ಎಲ್ಲವೂ ಆಗೋಯ್ತು ಅದೆಲ್ಲವನ್ನೂ ಮೀರಿ ಕಾನೂನಿನ ಎಲ್ಲ ಸವಾಲುಗಳನ್ನು ಮೀರಿ ಒಬ್ಬ 2.7% ಇರುವಂತ ಜಾತಿ ಸಮುದಾಯಕ್ಕೆ ಸೇರಿದಂತ ನಿತೀಶ್ ಕುಮಾರ್ 63% ಇಲ್ಲಿ ಹಿಂದುಳಿದ ವರ್ಗದವರು ಇದ್ದಾರೆ ಅವರಿಗೆ ಅನ್ಯಾಯ ಆಗಿದೆ ಅವರಿಗೆ ಸಾಮಾಜಿಕ ನ್ಯಾಯ ಬೇಕು ಅಂತ ಜಾತಿ ಜನಗಣತಿಯನ್ನು ಬಿಡಗಡೆ ಮಾಡ್ತಾರೆ ಅಂತಂದ್ರೆ ಅದು ಬದ್ಧತೆ ಆ ಕರ್ಪೂರಿ ಠಾಕೂರ್ ಅವರು ಬಿಹಾರದಲ್ಲಿ ರಾಜಕಾರಣ ಮಾಡುತ್ತಿರುವ ಸಂದರ್ಭದಲ್ಲೇನೇ ಕರ್ನಾಟಕದಲ್ಲಿ ದೇವರಾಜ ಅರಸು ಅವರು ಇದ್ದಂತದ್ದು ಆ ದೇವರಾಜು ಅರಸುರವರ ಸಿದ್ಧಾಂತಗಳ ಮುಂದುವರೆದ ಭಾಗ ಅಂತ ಹೇಳ್ಕೊಳ್ಳುವಂತ ಸಿದ್ದರಾಮಯ್ಯನವರು ಕೇವಲ ಡೈಲಾಗ್ಗಳಲ್ಲಿ ನಿಂತ್ರೆ ಆಗೋದಿಲ್ಲ ಈ ಪೌರ ಕಾರ್ಮಿಕರ ನೋವುಗಳು ಏನಿದಾವೆ ಶೋಷಿತ ಸಮುದಾಯಗಳು ಇದ್ದಾವೆ ಮುಖ್ಯವಾಗಿ ಕಾಂತರಾಜ್ ಆಯೋಗದ ವರದಿಯನ್ನ ಬಿಡುಗಡೆ ಮಾಡಿದ್ದಿದ್ರೆ ನೋಡಿ ಈ ಎಲ್ಲಾ ಅನ್ಯಾಯಗಳು ಕೂಡ ಸಾಲ್ವ್ ಆಗೋದಿಕ್ಕೆ ಅವಕಾಶ ಇದೆ ಕಾಂತರಾಜ್ ಆಯೋಗದ ವರದಿಯಲ್ಲಿ ಈ ಎಲ್ಲಾ ಅನ್ಯಾಯಗಳ ಬಗ್ಗೆ ಸವಿಸ್ತಾರವಾಗಿ ವರದಿ ಇದೆ ಅಂತ ಸೋರಲ್ಪಟ್ಟಂತ ಹೇಳಿಕೆಗಳು ನಮಗೆ ಗೊತ್ತಿರುವಂತದ್ದು ಎಷ್ಟು ಪರ್ಸೆಂಟೇಜ್ ಜನಸಂಖ್ಯೆ ಇದೆ ಅವರ ಆರ್ಥಿಕ ಸ್ಥಿತಿ ಏನು ಅವರ ಕೆಲಸ ಕಾರ್ಯಗಳೇನು ಸರ್ಕಾರಿ ಉದ್ಯೋಗ ಎಷ್ಟು ದಕ್ಕಿದೆ ಅವರತ್ರ ಭೂಮಿ ಎಷ್ಟಿದೆ ಅವರತ್ರ ಉದ್ಯೋಗ ಎಷ್ಟಿದೆ ರಾಜಕೀಯ ಪ್ರಾತಿನಿಧ್ಯ ಎಷ್ಟಿದೆ
ಅವರ ಮಕ್ಕಳ ವಿದ್ಯಾಭ್ಯಾಸದ ಮಟ್ಟ ಹೇಗಿದೆ ಅವರ ಜೀವನ ಪದ್ಧತಿ ಮಟ್ಟ ಹೇಗಿದೆ ಎಲ್ಲಾ ವಿಚಾರಗಳನ್ನು ಕೂಡ ಆ ಕಾದ್ರಾಜ್ ಆಯೋಗದ ವರದಿ ಹೇಳುತ್ತೆ ಬರಿ ಕಾದ್ರಾಜ್ ಆಯೋಗದ ವರದಿ ಅಲ್ಲ ಈ ಹಿಂದೆ ಆದಂತ ಎಷ್ಟೋ ಆಯೋಗಗಳು ಚಿನ್ನಪ್ಪ ರೆಡ್ಡಿ ಆಯೋಗದ ವರದಿ ರಂಗನಾಥ್ ಮಿಶ್ರಾ ಆಯೋಗದ ವರದಿ ಮತ್ತೆ ರಾಜೇಂದ್ರ ಸಾಚಾರ ಆಯೋಗದ ವರದಿ ನೂರಾರು ಕಾಕಾ ಕಾಲೇಕರ್ ಆಯೋಗದ ವರದಿ ಇದೆಲ್ಲವೂ ಕೂಡ ಈ ನಾಡಿನ ಶೋಷಿತ ಸಮುದಾಯಗಳು ಅಲ್ಪಸಂಖ್ಯಾತರು ದಲಿತರು ಎಲ್ಲರ ವಿಚಾರಗಳನ್ನು ಹಿಂದುಳಿದ ವರ್ಗಗಳ ಪರಿಸ್ಥಿತಿಗತಿಗಳನ್ನ ಹೇಳ್ಕೊಂಡು ಬಂದಿದೆ ಅಷ್ಟೆಲ್ಲ ಇದ್ರೂ ಕೂಡ ಈ ರಾಜ್ಯ ಸರ್ಕಾರ ಮನಸ್ಸು ಮಾಡ್ತಾ ಇಲ್ಲ ಅಂತಂದ್ರೆ ಇದು ನಾಚಿಕೆಗೇಡಿನ ಸಂಗತಿ ನಾವಂತೂ ಕೂಡ ನಮ್ಮ ಪಕ್ಷದ ಪರವಾಗಿ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ತಕ್ಷಣ ಈ ಪೌರ ಕಾರ್ಮಿಕರಿಗೆ ನ್ಯಾಯ ಕೊಡುವಂತ ಒಂದು ಪ್ರಕ್ರಿಯೆ ಇದೆ ಕೂಡಲೇ ನೀವು ಚಾಲನೆ ಮಾಡಬೇಕು ಸರ್ಕಾರದ ಆದೇಶ ಕೋರ್ಟ್ ಆದೇಶ ಮತ್ತು ನಿಮ್ಮದೇ ನಿರ್ಣಯಗಳಿದ್ದಾಗ್ಯೂ ನೀವು ನ್ಯಾಯ ಕೊಡೋದಕ್ಕೆ ಹೋಗೋದಿಲ್ಲ ಮತ್ತೆ ಇದನ್ನ ದಬ್ಬಾಳಿಕೆ ಮಾಡ್ತೀರಿ ಮತ್ತೆ ಮುಚ್ಚಳಿಕೆ ಬರೆಸ್ಕೊಳ್ಳೋದದ್ದು ಕಾನೂನು ಬಾಹಿರವಾಗಿ ಆ ಪೌರ ಕಾರ್ಮಿಕರಿಂದ ಮುಚ್ಚಳಿಕೆ ಬರೆಸ್ಕೊಳ್ತಾ ಇದ್ದಾರೆ ನಾವು ಹೋರಾಟದಲ್ಲಿ ಭಾಗವಹಿಸೋದಿಲ್ಲ ಭಾಗವಹಿಸಿದ್ರೆ ನೀವು ನಮ್ಮ ಮೇಲೆ ಕ್ರಮ ತಗೋಬಹುದು ಅಂತ ಮುಚ್ಚಳಿಕೆ ಬರೆಸ್ಕೊಂಡ್ರೆ ಒಂದು ಕೃತ್ಯ ಕೂಡ ನಡೆದಿದೆ ಅವರ ಮೇಲೆ ನಿಜವಾಗ್ಲೂ ಒಂದು ಜಾತಿ ದೌರ್ಜನ್ಯ ಪ್ರಕರಣ ದಾಖಲಾಗಬೇಕು ಅದು ಯಾರು ಬರೆಸ್ಕೊಂಡಿದ್ದಾರೆ ಅವರ ಮೇಲೆ ಸೋ ಸರ್ಕಾರಕ್ಕೆ ನಾವು ಕೊಡುವಂತ ಎಚ್ಚರಿಕೆ ಏನು ಅಂತಂದ್ರೆ ಆದಷ್ಟು ಬೇಗ ಅವರಿಗೆ ನ್ಯಾಯವನ್ನ ನೀಡುವಂತ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಲಿಲ್ಲ ಅಂದ್ರೆ ಹುಬ್ಬಳ್ಳಿಯಿಂದ ಬಹಳ ಉಗ್ರ ಸ್ವರೂಪದ ಒಂದು ಹೋರಾಟವನ್ನ ನಾವು ಹಮ್ಮಿಕೊಳ್ಳಬೇಕಾಗ್ತದೆ ಅದರ ಪರಿಣಾಮ ಸರ್ಕಾರ ಮತ್ತೆ ಇಲ್ಲಿನ ಏನು ನಗರಪಾಲಿಕೆ ಆಡಳಿತ ಏನಿದೆ ಅವರ ಹೊಣೆ ಆಗುತ್ತೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀವಿ ಅಂತ ಒಂದು ಅನಾಹುತಗಳಿಗೆ ಅವಕಾಶ ಕೊಡದೆ ಆದಷ್ಟು ಬೇಗ ಆ ಶೋಷಣೆಗೆ ಒಳಪಟ್ಟಂತ ಪೌರ ಕಾರ್ಮಿಕರ ನ್ಯಾಯವನ್ನು ತರಿಸ್ಕೊಳ್ಬೇಕು ಅಂತ ತಮ್ಮೆಲ್ಲರ ಮೂಲಕ ನಾನು ಸರ್ಕಾರವನ್ನು ಒತ್ತಾಯಿಸ್ತಾ ಇದ್ದೇನೆ ವಿನಂತಿ ಕೂಡ ಮಾಡ್ಕೊಳ್ತಾ ಇದ್ದೀನಿ ಧನ್ಯವಾದ ನಾವು ಇವತ್ತು ಏನಾಗುತ್ತೆ ನೋಡಿಕೊಂಡು ನಂತರ ನಾವು ಕೂತು ಮಾತಾಡಬೇಕಾಗಿದೆ ಯಾಕಂದ್ರೆ ಒಂದ್ಸರಿ ಅಲ್ಲ ಬಟ್ ಆ ರೀತಿಯಾದಂತಹ ಪ್ರತಿಭಟನೆಗೆ ನಾವು ಮುಂದಾಗುವ ಒಂದು ಯೋಚನೆ ಅಂತೂ ನಮ್ಮ ಹತ್ರ ಇದೆ ಈ ಬಾರಿ ಪ್ರತಿಭಟನೆ ಪ್ರಾರಂಭ ಆದ್ರೆ ಅದರ ಸ್ವರೂಪ ಬಹಳ ಉಗ್ರವಾಗಿರ್ತದೆ ಅಂತ ನಾನು ಹೇಳ್ತಾ ಇದ್ದೀನಿ ಮತ್ತೆ ಸರ್ಕಾರದ ಏನೋ ಕುರ್ಚಿ ಇದೆಯಲ್ಲ ಅದಕ್ಕೆ ಅದ್ರ ಕಾವು ತಟ್ಟಬೇಕು ಆ ಮಟ್ಟದ ಒಂದು ಉಗ್ರ ಸ್ವರೂಪದ ಪ್ರತಿಭಟನೆ ಆಗಿರುತ್ತೆ ಆದಷ್ಟು ಬೇಗ ಇವತ್ತು ಒಂದೆರಡು ದಿವಸದಲ್ಲಿ ಇದರ ಬೆಳವಣಿಗೆ ನೋಡಿಕೊಂಡು ಖಂಡಿತವಾಗ್ಲೂ ನಿಮ್ಮ ಮುಂದೆನೆ ಬಂದು ನಾವು ಅದನ್ನು ಅನೌನ್ಸ್ ಮಾಡ್ತೀವಿ ಅಲ್ಲ ಅದನ್ನೇ ಇಷ್ಟೊತ್ತು ನಾನು ಮಾತಾಡಿದ್ದು ಬೇಜವಾಬ್ದಾರಿ ಒಂದು ಬದ್ಧ ನಾನು ಯಾಕೆ ನಿತೀಶ್ ಕುಮಾರ್ ಅವ್ರಿಗೆ ಸಂಬಂಧ ಇಲ್ಲದ ವಿಚಾರ ಯಾಕೆ ಇಲ್ಲಿ ತಂದೆ ಅಂದರೆ ಆ ಬದ್ಧತೆ ಎಲ್ಲಿ ಯಾಕೆ ಯಾರಿಗೆ ಇರಬೇಕು ಇಲ್ಲಿ ಇನ್ಚಾರ್ಜ್ ಮಿನಿಸ್ಟರ್ ಬರ್ತಾರೆ ಶಾಸಕರಿದ್ದಾರೆ ಮುಖ್ಯ ಸ್ವತಃ ಮುಖ್ಯಮಂತ್ರಿಗಳೇ ಸಮಾಜವಾದದ ಒಂದು ಮುಖವಾಡ ಅಂತ ಹೇಳ್ತಾ ಇರುವಂಥದ್ದು ರಾಜ್ಯದಲ್ಲಿ ಈ ಅನ್ಯಾಯಗಳು ಹಿಂಗಾಗ್ತಿದೆ ಅಂತಂದ್ರೆ ಅವ್ರು ಬರ್ತಾರೆ ಅವ್ರು ಮಾಡಲ್ಲ ಅಂತ ಹೇಳೋಕ್ಕಾಗಲ್ಲ ಅವ್ರ ಜವಾಬ್ದಾರಿ ಇಲ್ಲ ಆ ಬದ್ಧತೆ ಇಲ್ಲ ಶೋಷಿತರ ಪರವಾಗಿ ನಾವು ನಿಲ್ಲಬೇಕು ಅಂತ ಹೇಳುವಂತಹ ಯಾವ ವಿಚಾರಗಳು ಅವ್ರ ತಲೆಯಲ್ಲಿಲ್ಲ ಅವ್ರ ತಲೆಯಲ್ಲಿರೋದೆಲ್ಲ ಒಂದು ಇರು ಅಂತಂದ್ರೆ ನೀವು ನಮ್ಗೆ ಓಟ್ ಹಾಕಿ ನಮ್ಗೆ ಹಾಕ್ಲಿಲ್ಲ ಅಂತಂದ್ರೆ ಆ BJP ಬಂದ್ಬಿಡ್ತದೆ ಮೋದಿ ಇದು ಈ ಏನು ಗುಮ್ಮ ಬಂದ ಗುಮ್ಮ ಅಂತ ಭೂತ ತೋರಿಸ್ಕೊಂಡು ಹೋಗ್ತಾರಲ್ಲ ಮಕ್ಕಳು ಊಟ ಮಾಡದೇ ಇದ್ದಾಗ ಭೂತ ಬಂದ್ಬಿಡುತ್ತೆ ಗುಮ್ಮ ಬಂದ್ಬಿಡುತ್ತೆ ಅಂತ ಹೇಳ್ತಾರಲ್ಲ ಹಂಗೆ ಜನರನ್ನ ಒಂದು ಕೋಮುವಾದದ ಸಂಘಟನೆಗಳ ಹೆಸರು BJP ಎನ್ನುವಂಥ ಹೆಸರು ಇಟ್ಕೊಂಡು ಮೋದಿ ಇಟ್ಕೊಂಡು ಮಾಡ್ತಾ ಇರುವಂತಹ ನಾಟಕವನ್ನ ಈ ಸರ್ಕಾರಗಳು ಮಾಡ್ತದೆ ಇದನ್ನು ಬಿಡಬೇಕು ಅನ್ನೋ ಎಚ್ಚರಿಕೆಯನ್ನು ಕೊಡ್ತಾ ಇರುತ್ತಂತ ಅವರು ಕಳೆದ 5 ದಿನಗಳಿಂದ ಅನಿರ್ದಿಷ್ಟ ಹೋರಾಟವನ್ನು ಮಾಡ್ತಾ ಇದ್ದೀವಿ ಸೌಜನ್ಯಕ್ಕೂ ಕೂಡ ಆಯುಕ್ತರು ಸ್ಥಳಕ್ಕೆ ಬಂದು ಭೇಟಿ ನೀಡಿಲ್ಲ ನಮ್ಮ ಅಹವಾಲುಗಳನ್ನು ಕೇಳಿಲ್ಲ ನಿನ್ನೆ ನಾವು ಕಾರ್ಮಿಕ ಸಚಿವರಿಗೆ ಭೇಟಿ ನೀಡಿ ಜಿಲ್ಲಾಧಿಕಾರಿಗಳಿಗೆ ಭೇಟಿಯಾಗಿ ಮನವಿಯನ್ನು ಸಲ್ಲಿಸಿದ್ದೀವಿ ಇವತ್ತಿನ ದಿವಸ ಮಧ್ಯಾಹ್ನ 1 ಗಂಟೆ ತಾಲೂಕು ಆಯುಕ್ತರು ಮತ್ತು ಪೂಜ್ಯ ಮಹಾಪೌರರು ಧರಣಿ ನಿಂತು ಸ್ಥಳಕ್ಕೆ ಬಂದು ನಮ್ಮ ಬೇಡಿಕೆಗಳ ಬಗ್ಗೆ ಚರ್ಚೆ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಇವತ್ತು ಏನಾಗ್ತದನ್ನು ನೋಡಿಕೊಂಡು ಮುಂದಿನ ಹೋರಾಟವನ್ನು ಯಾವ ರೀತಿ ನಾವು ರೂಪಿಸಬೇಕು ಅನ್ನೋದು ಚರ್ಚೆ ಮಾಡಿ ತಿಳಿಸಿ ಆ ರೀತಿ ಮಾಡ್ಲಿಕ್ಕೆ ಬರಲ್ಲ ಯಾಕಂದ್ರೆ 25-30 ವರ್ಷದಿಂದ ನಿರಂತರವಾಗಿ ನಾವು ಕೆಲಸ ಮಾಡ್ತೀವಿ ಅವ್ರು ಬೇರೆ ಜನ ತಗೋಬೇಕಂದ್ರೆ ಅವ್ರಿಗೆ ಆಪ್ಷನ್ ಇಲ್ಲ ಯಾಕಂದ್ರೆ ಈ ಶೋಷಿತ ಸಮುದಾಯದಲ್ಲಿ ಇರುವಂತವ್ರೆ ಈ ಕೆಲಸ ಮಾಡೋದು ಹಾಗಾಗಿ ಇಲ್ಲಿ ಕಾಯಂ ಪೌರ ಕಾರ್ಮಿಕ ಸಂಘ ಮತ್ತು ನಮ್ಮ ಸಂಘ ಎಲ್ಲರೂ ಸೇರ್ಕೊಂಡು ಒಟ್ಟಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಅವರು ಮುಚ್ಚಳಿಕೆಯನ್ನು ಬರೆಸ್ಕೊಂಡಿದ್ದಾರೆ ಅದು ಕೂಡ ಕಾನೂನು ಬಾಹಿರಾಗಿದೆ ಇದು ಜೀತ ಪದ್ಧತಿಯ ಮುಂದುವರೆದ ಭಾಗ ನಮ್ಮ ಅಜ್ಜ ಮುತ್ತಜ್ಜನ ಏನು ಹಿಂದಿನ ಕಾಲದಲ್ಲಿ ಮಾಡ್ತಾ ಇದ್ರು ಜೀತ ಪದ್ಧತಿ ಅವಾಗ ಜೋಳಕ್ಕೆ ಅಕ್ಕಿಗೆ ಒಂದಿಷ್ಟು ಆಹಾರ ಪದಾರ್ಥಕ್ಕೆ
ಯಾವ್ಯಾವ ರೀತಿಯಾಗಿ ಚಿತ್ತ ಪದ್ಧತಿ ಇತ್ತು ಇವತ್ತು ಕಾಯಂ ಆಗಿರುವಂತಹ ಈಗ ಐಎಎಸ್ ಅಧಿಕಾರಿ ಕೆ ಎಸ್ ಅಧಿಕಾರಿಗಳ ಕಡೆ ಮುಚ್ಚಳಕ್ಕೆ ಬರೆಸುವಂತ ಇದೆಯಾ ಪೌರ ಕಾರ್ಯಕ್ರಮದಲ್ಲಿ ಮಾತ್ರ ಯಾಕೆ ಈ ಸ್ಥಿತಿ ಇದೆ ಅಂತ ರಾಜ್ಯದಲ್ಲಿ ಇಲ್ಲ ಸರ್ ಮುಚ್ಚಳಿಕೆ ಬರೆಸುವಂತ ಇವತ್ತು ಯಾರ ಕಡೆಯೂ ಹೇಳಿಲ್ಲ ಅವರು ನೇರ ಪಾವತಿ ಮಾಡಿದ್ದೀವಿ ಅಂತೇಳಿ ಆದೇಶ ಮಾಡಿ ಅದು ಸಂಘಟನೆಗಳ ಗಮನಕ್ಕೆ ಬರದೇ ಅವ್ರ ಕಡೆ ಬರೆಸ್ಕೊಂಡಿದ್ದಾರೆ ನಂತರ ನಮಗೆ ಬಂದ್ರೆ ಅದನ್ನ ಚಾಲೆಂಜ್ ಕೂಡ ನಾವು ಮಾಡಿದ್ದೀವಿ ಕಾರ್ಮಿಕ ಇಲಾಖೆಯಲ್ಲಿ ಇನ್ನೂ ಅದು ಕೇಸ್ ನಡೀತಾ ಇದೆ ಸರ್ ವಿಚಾರಣೆಯಲ್ಲಿದೆ ಅದು ಇವತ್ತಿಂದ ನಾಳೆ ಆ ಮುಚ್ಚಳಿಕೆ ಪತ್ರ ಕೂಡ ರದ್ದಾಗುತ್ತೆ ಸರಿ ನೋಡಿ ಹಸಿವು ಅನ್ನೋದು ಬಹಳ ಕೆಟ್ಟದ್ದು ಒಂದೆರಡು ತಿಂಗಳ ಕಾಲ ನೀವು ಅವರ ಸಂಬಳವನ್ನು ನಿಲ್ಲಿಸ್ಬಿಟ್ಟು ಮುಚ್ಚಳಿಕೆ ಬರ್ಕೊಡು ಅಂತಂದರೆ ಹಸಿವಿನ ಮುಂದೆ ಮತ್ತೆ ಯಾವುದು ನಿಲ್ಲೋದಿಲ್ಲ ಆ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಮತ್ತು ಬೇರೆ ವಿಧಿ ಇಲ್ಲದೆ ಬಹುಶಃ ಬರ್ಕೊಟ್ಟಿರ್ಬೋದು ಆದರೆ ಅದು ಅಪರಾಧ ಯಾವುದೇ ಒಬ್ಬ ನೌಕರರನ್ನು ನೀವು ಜೀತಿಕ್ಕಿರಲ್ಬೇಕು ಇದನ್ನು ಮೀರೋಂಗಿಲ್ಲ ಅಂತ ಅಗ್ರಿಮೆಂಟ್ ಬರ್ಸ್ಕೊಳ್ಳೋದಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ ಮತ್ತು ಭಾಳ ಕಠಿಣವಾಗಿ ಹೇಳಬೇಕು ಅಂತಂದರೆ ಆ ರೀತಿ ನೀವು ಈ ಕೆಲಸವನ್ನು ಮಾಡಲೇಬೇಕು ಇದನ್ನು ಬಿಟ್ಟು ನಮ್ಮ ಮಾತನ್ನು ಮೀರಿ ನೀವೇನು ಮಾಡೋಕ್ಕಾಗೋದಿಲ್ಲ ಅಂತ ಬರ್ಸ್ಕೊಳ್ಳೋದಕ್ಕೆ ಇದು ಯಾರ ತಂದೆ ಆಸ್ತಿ ಅಲ್ಲ ನಗರಪಾಲಿಕೆ ಅನ್ನುವಂಥದ್ದು ಸಾರ್ವಜನಿಕರ ಆಸ್ತಿ ಅವರು ಸಾರ್ವಜನಿಕರು ಆ ನಗರಪಾಲಿಕೆಯಲ್ಲಿ ಕೆಲಸ ಮಾಡ್ತಾರೋ ಆ ಪೌರ ಕಾರ್ಮಿಕರು ಕೂಡ ಈ ನಗರಪಾಲಿಕೆಗೆ ಈ ಸರ್ಕಾರಕ್ಕೆ ತೆರಿಗೆಗಳನ್ನ ಕಟ್ಟುವಂಥವ್ರು ಸೊ ಅವರ ಹಕ್ಕನ್ನು ಅವ್ರು ಕೇಳುವಾಗ ಅವರ ಹಸುವನ್ನು ಇಟ್ಕೊಂಡು ಆಟ ಆಡಿ ಮುಚ್ಚಳಿಕೆ ಬರ್ಸ್ಕೊಳ್ತಿದ್ದಲ್ಲ ಇದಕ್ಕಿಂತ ದೊಡ್ಡ ಕ್ರೌರ್ಯ ಇಲ್ಲ ಇದು ಈ ಕೆಲಸ ಏನು ಮಾಡಿದಾರಲ್ಲ ಇದಕ್ಕೆ ಅವರು ತಕ್ಕನಾದ ಬೆಲೆಯನ್ನು ತರ್ತಾರೆ ಅದನ್ನು ತಾವು ನೋಡಿರುತ್ತೆ ನೋಡ್ತೀರಿ ಕೂಡ ಇವತ್ತಿನ ನಮ್ಮ ಪ್ರೆಸ್ ಮೀಟಿಗೆ ಬಂದಂತಹ ಮಾಧ್ಯಮ ಮಿತ್ರರು ಈ ಆದಂತಹ ಅನ್ಯಾಯಗಳಿಗೆ ಅನ್ಯಾಯವನ್ನು ಸರ್ಕಾರಕ್ಕೆ ಮುಟ್ಟಿಸಿದಂಥ ನಂಬಿ ಇವತ್ತಿನ ಪ್ರೆಸ್ ಮೀಟನ್ನು ಮುಕ್ತಾಯಗೊಳಿಸುತ್ತೆ ಧನ್ಯವಾದಗಳು